legno polverizzato. धन्यवाद। हाय हेलो एल्लरिगू नमस्कार नानु निम्मेल्लर प्रीतिय सुशांत शेट्टि इवत्तिन ओंदु इंपार्टेंट अपडेट जोतेगे नानु निम्मेल्लर मुंदे बंदिदीनि अंत हेळबहुदु एनदु अंतंद्रे नम्मेल्लर प्रीतिय बिग् बॉस कंटेस्टेंट अरविंद केपि अवर विचारवागि अरविंद केपि अवरु बिग् बॉस सीजन 8र 2ने इन्निंग्स मुगिदाद मेले यावुदे ओंदु टीवी चानेललू इंट्रू कोट्टिल्ल इंट्रू कानिसिकोंडु इल्ल ಅಂದ್ರೆ ಅರ್ಥ ಅರವಿಂದ್ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಳ್ಳೋದಕ್ಕೆ ಇವ್ರು ಹುಡ್ಕೊಂಡು ಹೋಗಿಲ್ವೋ ಅಥವಾ ಅವರೇ ಸಿಕ್ಕಿಲ್ವೋ ಅನ್ನೋ ಪ್ರಶ್ನೆ ನಿಮಗೆಲ್ಲ ಕಾಡ್ತಾ ಇರ್ಬೋದು. ಆ್ಯಕ್ಚುಲಿ ಅವರೇ ಸಿಕ್ಕಿಲ್ಲ. ಕಾರಣ ಏನು ಅಂತಂದರೆ ಬಿಗ್ ಬಾಸ್ ಕೊಟ್ಟಿರುವಂಥ ದೋಕ. ಯಾವ ಥರ ದೋಕ ಇದು? ಇಡೀ ಭಾರತವನ್ನು, ಭಾರತದ ಕೀರ್ತಿ ಪತ್ರಾಕೆಯನ್ನು ಡಾಕಾ ರೇಸಿಂಗ್ನಲ್ಲಿ ಉತ್ತುಂಗಕ್ಕೆ ಏರಿಸಿದಂಥ ಒಬ್ಬ ವ್ಯಕ್ತಿಯನ್ನು ಒಂದು ಲೋಕಲ್ ಟಿ ವಿ ಶೋಗೆ ತಗೊಬಂದು ಮರ್ಯಾದೆ ತೆಗೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು. ಯಾವ ರೀತಿ ಮರ್ಯಾದೆ ಹೋಗಿದೆ ನೀವೇ ಎಷ್ಟೊಂದು ಜಾಗದಲ್ಲಿ ನೋಡಿರ್ತೀರ. ಈ ಒಲಿಂಪಿಕ್ಸ್ ಆಟಗಾರನ ಕರ್ಕೊತಾರೆ, ಕ್ರಿಕೆಟರ್ಸ್ನ ಕರ್ಕೊತಾರೆ, ಆಮೇಲೆ ಕ್ರಿಕೆಟರ್ಸ್ಗೆ ಜಾಸ್ತಿ ಕ್ರೆಡಿಟ್ ಕೊಡ್ತಾರೆ ಒಲಿಂಪಿಕ್ಸ್ಗಿಂತ. ಅದಕ್ಕೆ ಒಲಿಂಪಿಕ್ಸು ಬೆಳೆಯೋದೇ ಇಲ್ಲ. ಒಲಿಂಪಿಕ್ಸಿನ ಕ್ರೀಡೆಗಳ ಇಂಡಿವಿಜುವಲ್ ಗೇಮ್ಸ್ ಏನಿರುತ್ತೆ ಅದಕ್ಕೆ ಬೆಲೆ ಇರಲ್ಲ. ಇದು ಅದೇ ಥರ ಆಗಿಬಿಟ್ಟಿದೆ. ಈ ಟಿ ವಿ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂಥರ ಕ್ರಿಕೆಟ್ ಥರ. ಈ ಅರವಿಂದ್ ಅವರು ಆಡ್ತಾ ಇರುವಂಥ ಒಂದು ಡಾಕಾ ರೇಸಿಂಗ್ ಅನ್ನುವಂಥದ್ದು ಒಂದು ಒಲಿಂಪಿಕ್, ಒಂದು ಜಾವೆಲಿನ್ ಥ್ರೋ ಆಗಿರ್ಬೋದು, ಒಂದು ಇವರು ಏನು ಡಾಕಾ ರೇಸಿಂಗ್ ಮಾಡ್ತಾರೆ ಆ ಥರದ ಒಂದು ಆರ್ಟ್, ಅದಕ್ಕೆ ಬೆಲೆನೇ ಸಿಗ್ತಾ ಇಲ್ಲ. ಇವತ್ತು ಮಂಜು ಪಾವಗಡ ಅವರ ಗೆಲುವು ಬಂದ್ಬಿಟ್ಟು ಮೂಲ ಕಾರಣ ಚಿತ್ರರಂಗದ ಕೆಲವು ದೊಡ್ಡಮನೆ ವ್ಯಕ್ತಿಗಳು ಅಂತ ಯಾರಂತಾರೆ ಅವರು ಇವ್ರ ಬಗ್ಗೆ ಚುಟುಕಾದಂಥ ಒಂದು ವೀಡಿಯೋಗಳನ್ನು ಮಾಡಿ ಅವರನ್ನು ಪ್ರಮೋಟ್ ಮಾಡುವಂಥ ಕೆಲಸಗಳನ್ನು ಮಾಡಿ ಇದಕ್ಕೊಂದು ಟಿ ಆರ್ ಪಿ. ಅದು ಎಲ್ಲವೂ ಸಹ ಇಲ್ಲಿ ನನಗೂ ಅತ್ಯಂತ ಬೇಸರದ ವಿಚಾರ ಏನಂತಂದರೆ ಎಂಡಲ್ಲಿ ಟಾಪ್ ಟು ಕಂಟೆಸ್ಟೆಂಟ್ಸ್ ಬಂದಾಗ ಶಮಂತ್ ಹಾಗೂ ದಿವ್ಯಾ ಅವ್ರ ಹುಡುಗ ಇಬ್ಬರು ಬಿಟ್ಟರೆ ಪ್ರತಿಯೊಬ್ಬರು ಸಹ ಮುಂಜುವೆ ಗೆಲ್ಲಬೇಕು ಅನ್ನುವಂಥ ಒಂದು ಮಾತನ್ನು ಪಲ್ಟಿ ಹೊಡೆದಿಳುತ್ತಾರೆ. ಟಾಪ್ ಫೈವ್ ಇರಬೇಕಾದ್ರೆ ಅರವಿಂದ್ ಗೆಲ್ಲಬೇಕು ಅಂತಾರೆ. ಅದೇ ಟಾಪ್ ಟೂಗೆ ಬಂದಾಗ ಎಲ್ಲರೂ ನೇಮನ್ನೇ ಉಲ್ಟಾ ಮಾಡಿರ್ತಾರೆ. ಅದು ನೀವು ಜಸ್ಟ್ ಸ್ಯಾಟರ್ಡೇ ಸಂಡೆ ಎರಡು ಎಪಿಸೋಡ್ ನೋಡಿದ್ರೆ ಸಾಕು, ಸ್ಯಾಟರ್ಡೇನೇ ಬೇರೆ ನೇಮ್ಗಳು ಇರ್ತವೆ. ಐದು ಇರಬೇಕಾದ್ರೆ ಅರವಿಂದ್ ವಿನ್ ಆಗಬೇಕು, ಅರವಿಂದ್ ಕೇಳ್ ಟ್ರೋಫಿ ಇರಬೇಕು, ಅರವಿಂದ್ ಎಫಿಷಿಯೆಂಟ್ ಅಂದಿರ್ತಾರೆ. ಬಟ್ ಸಂಡೆ ಬಂದಾಗ ಗೇಮೇ ಉಲ್ಟಾ ಮಾಡ್ತಾರೆ. ಇದು ಯಾವ ಥರದ ಒಂದು ಸ್ಟ್ರಾಟಜಿ? ಇದೆಲ್ಲ ಏನು ಬಿಗ್ ಬಾಸ್ ಶೋ ಅಂತೂ ಸ್ಕ್ರಿಪ್ಟೆಡ್ ಅಲ್ಲ. ಓಕೆ, ನೀವು ಹೇಳ್ತಿದ್ದೀರ, ನಂಬೋಣ. ಆದರೆ ಬಿಗ್ ಬಾಸ್ ಇನ್ನು ಏನು ಕಿಚ್ಚ ಸುದೀಪ್ ಅವರಲ್ಲಿ ಇಂಟರ್ವ್ಯೂ ಮಾಡ್ತಾರಲ್ಲ, ಇಂಟರ್ವ್ಯೂ ಮಾಡಿ ಏನು ರಿಪ್ಲೈಗಳನ್ನು ಅಲ್ಲಿರುವ ಕಂಟೆಸ್ಟೆಂಟ್ಸ್ಗಳು ಕೂತವ್ರು ಕೊಡ್ತಾರಲ್ಲ, ಅದಂತೂ 101% ಸ್ಕ್ರಿಪ್ಟೆಡ್. ಅದಕ್ಕೆ ಪಕ್ಕಾ ಉತ್ತರನೇ ನೀವು ಸೀಸನ್ 8ರ ಸೆಕೆಂಡ್ ಇನ್ನಿಂಗ್ಸ್ನ ಫಿನಾಲೆ ಎರಡು ಎಪಿಸೋಡ್ ನೋಡಿದ್ರೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಸ್ವಲ್ಪ ಅನಾಲಿಸಿಸ್ ಮಾಡಬೇಕಷ್ಟೆ. ನಿಜವಾಗ್ಲೂ ಭಾಳ ಬೇಸರ ತಂದಿದೆ. ಇದು ಕೇವಲ ಬೇರೆ ಅರವಿಂದ್ ಫ್ಯಾನ್ಸ್ಗಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ಗೂ ಬೇಜಾರಾಗಿರುತ್ತೆ. ಇದು ಯಾಕಂತಂದರೆ ಕಿಚ್ಚ ಸುದೀಪ್ ಅವರೇ ಒಂದು ಟೈಮಲ್ಲಿ ಹೇಳ್ತಾರೆ ಅರವಿಂದ್ ಅವರು ಎಲ್ಲೆಲ್ಲೋ ರೆಪ್ರೆಸೆಂಟ್ ಮಾಡಿದ್ದಾರೆ, ದಿದಿ ಸುಬ್ಬಯ್ಯ ನೀನೇನು ಅವ್ರಿಗೆ ಆ ಥರ ಹೇಳೋದು, ನನಗೆ ನಾನು ಫಿಲಮ್ ಇದ್ರಲ್ಲಿ ಮಾಡ್ಬಿಟ್ಟು ನನಗೊಂದು ಅವಾರ್ಡ್ ಬಂದಿಲ್ಲ ಅಂದರೆ ನಂಗೆ ಬೆಲೆ ಇಲ್ವಾ ಅಂತ. ಸುದೀಪ್ ಅವರೇ, ನಾನು ವಾಪಸ್ ಅದೇ ಕ್ವಶನ್ ನಿಮ್ಗೆ ಕೇಳ್ತೀವಿ, ಅರವಿಂದ್ ಅವ್ರಿಗೇನು ಬೆಲೆ ಇಲ್ವೇನ್ರಿ? ನಿಜವಾಗ್ಲೂ ಅರವಿಂದ್ ಅವ್ರು ಇವತ್ತು ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಕಲರ್ಸ್ ಕನ್ನಡ. ಕಲರ್ಸ್ ಕನ್ನಡದಲ್ಲಿ ಆಗಿರುವಂಥ ಆ ಶೋ ಅವರಿಗೆ ತಂದಂಥ ಬೇಜಾರು ಅಷ್ಟಿಷ್ಟಲ್ಲ ನಿಜವಾಗ್ಲೂ. ದಯವಿಟ್ಟು ನಾನು ಅರವಿಂದ್ ಕೆಪಿ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಅವ್ರು ಯಾರ ಫೋನನ್ನು ಎತ್ತುತ್ತಾ ಇಲ್ಲ, ಯಾವ ಟಿ ವಿ ಚಾನಲ್ ಇದಕ್ಕೂ ಬರ್ತಾ ಇಲ್ಲ, ಕೇವಲ ಅವ್ರ ಅಪ್ಪ ಅಮ್ಮನ ಫೋನ್ ಅಷ್ಟೇ ಎತ್ತುತ್ತಾ ಇದ್ದಾರೆ ಅನಿಸ್ತಾ ಇದೆ ಕ್ಲೋಸೆಸ್ಟ್ ಸರ್ಕಲ್ದು. ದಯವಿಟ್ಟು ಎಲ್ಲೇ ನೀವು ಡಿಪ್ರೆಷನಲ್ಲಿದ್ದರೂ ದಯವಿಟ್ಟು ಬನ್ನಿ, ನಾವು ನಿಮ್ಮ ಜೊತೆಗಿದ್ದೀವಿ. ನಾನಂತೂ 100% ಅರವಿಂದ್ ಕೆಪಿ ಅವ್ರ ಜೊತೆಗಿದ್ದೀನಿ, ನಾವು ಇಡೀ ಕರ್ನಾಟಕ ನಿಮ್ಮ ಜೊತೆಗಿದೆ. ನಮಗೆ ನಿಮ್ಮೆಲ್ಲರ ಮೇಲೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ಆ್ಯಕ್ಚುಲಿ ಫಸ್ಟ್ ಇಸ್ ಲೈಕ್ ಯು ನೋ ಇಟ್ ಇಸ್ ಜಸ್ಟ್ ಅ ನಂಬರ್, ಯು ಆರ್ ಸೆಕೆಂಡ್ ಅಂದರೆ ನಿಮಗೆ ಇನ್ನೂ ದರ್ ಇಸ್ ಅ ಸ್ಕೋಪ್ ಆಫ್ ಇಂಪ್ರೂವ್ಮೆಂಟ್ ಅಂತ ಆ ಥರ ತೊಗೊಂಡ್ಬಿಟ್ಟು ಯು ವಿಲ್ ಕಮ್ ಅಪ್ ಚಾಲೆಂಜಿಂಗ್. ಬಿಗ್ ಬಾಸ್ ಇನ್ನೊಂದು ಸೀಸನ್ಗೆ ನಿಮಗೆ ಕಲ್ಚನ್ ಆಗಾಡ್ರಿ, ಇಷ್ಟೇ ಹೇಳೋಕ್ಕಾಗೋದು. ಬಟ್ ನಿಜವಾಗ್ಲೂ ನನಗೂ ಭಾಳ ಬೇಸರ ಆಗಿದೆ. ಆ ದಿನ ನಾನು ಅರವಿಂದ್ ಕೆ ಪಿ ಅವರು ಸೋತರು ಅಂತಂದಾಗ ನಾನು ಬದುಕಲೇಬಾರ್ದು ಅನ್ನೋ ಥರ ರೇಂಜಿಗಾಗಿತ್ತು. ಬಟ್ ನನ್ನ ಪಾಡಿಗೆ ನಾನು ಕೂಲ್ ಆದೆ. ಸೊ ನಿಜವಾಗ್ಲೂ ಬೇಜಾರಾಗ್ತದೆ. ನಮಸ್ಕಾರ.